ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರ್ಪಿತಾ ಶೆಟ್ಟಿಸ್ ಕನ್ನಡ ವ್ಲಾಗ್ಸ್. ಏನಿದು ಹೊಸ ಕಾರ್ ತೊಗೊಂಡ್ರ ಅಂತ ನೋಡ್ತಿದ್ದೀರಾ? ಇಲ್ಲ ಫ್ರೆಂಡ್ಸ್, ನಾವು ಹೊಸ ಕಾರ್ ತೊಗೊಳೋದಕ್ಕೆ ಕಾರ್ ಶೋರೂಮಿಗೆ ಹೋಗಿರಲಿಲ್ಲ. ನಮ್ಮ ಕಾರ್ನ ನಾವು ಸರ್ವೀಸಿಗೆ ಬಿಟ್ಟಿದ್ವಿ, ಆಲ್ಮೋಸ್ಟ್ 1 ಮಂತ್ ಮೇಲಾಗಿತ್ತು. ಸೊ ನಾವಿನ್ನೂ ಈಸ್ಕೊಂಡು ಬರೋದಕ್ಕೆ ಟೈಮೇ ಆಗಿರಲಿಲ್ಲ. ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ವಿ. ಅಮ್ಮನ ಮನೆಗೆಲ್ಲ ನಾಗರ ಪಂಚಮಿಗೆಲ್ಲ ಹೋಗಿದ್ವಲ್ಲ, ಹಾಗಾಗಿ ಸೊ ನೋಡಿದ್ರಲ್ಲ, ನನ್ನ ಹಸ್ಬೆಂಡು ನಾನು ಹೋಗಿದ್ವಿ, ಸರ್ವಿಸ್ ಎಲ್ಲ ಮುಗ್ದಿತ್ತು 1 ವೀಕ್ ಬಿಫೋರೆ. ಬಟ್ ಈಸ್ಕೊಂಡು ಬರೋಕ್ಕಾಗಿರಲಿಲ್ಲ ಕಾರ್ನ. ಸೊ ನಾವು ಮಂಡೇ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸಂಜೆ. ಸೊ ಹೋಗಿದ್ವಿ, ಕಾರ್ ಇನ್ನೊಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿಕೊಡೋಷ್ಟರೊಳಗೆ ಸ್ವಲ್ಪ ಲೇಟ್ ಆಯಿತು. ಈಗ ನೋಡ್ತಿದ್ದೀರಲ್ಲ, ಅದೇ ನಮ್ಮ ಕಾರು, ಟೊಯೋಟಾ ಯಾರಿಸ್. ನಾವು ಟೊಯೋಟಾ ಪ್ಯಾಲೆಸ್ಸಲ್ಲಿ ಬಿಟ್ಟಿದ್ವಿ, ಮಂಡ್ಯ ಕಾರ್ ಶೋರೂಮ್ ಇದು ಟೊಯೋಟಾದು. ಸೊ ನಮಗೆ ನಿಯರ್ ಬೈ ಅದೇ ಇರೋದು, ಅದು ಬಿಟ್ಟರೆ ಮೈಸೂರು. ಸೊ ಹಾಗಾಗಿ ಇಲ್ಲೇ ಬಿಟ್ಟಿದ್ವಿ. ಸೊ ನನ್ನ ಹಸ್ಬೆಂಡಲ್ಲಿ ಮಾತಾಡ್ತಿದ್ರು ಏನೋ ಇತ್ತು ಅಂತ ಹೇಳಿ. ಸೊ ಹಾಗಾಗಿ ನಾನು ಹೊರಗಡೆ ಬಂದು ನಮ್ಮ ಕಾರ್ದು ವೀಡಿಯೋ ಮಾಡ್ಕೊತಿದ್ದೆ. ಸೊ ತುಂಬ ಲೇಟ್ ಆಗಿಬಿಟ್ಟಿತ್ತು, 7:30 ಆಲ್ಮೋಸ್ಟ್ ಆಗಿತ್ತು. ಅಲ್ಲಿ ಒಂದು ಹೊಸ ಗ್ಲ್ಯಾನ್ಸಾ ನಿಂತಿತ್ತು ಟೊಯೋಟಾದು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಹೊಸ ಕಾರ್ ತುಂಬ ನೋಡೋಕ್ಕೆ ಚೆನ್ನಾಗಿತ್ತು, ಲೈಟ್ ಬೆಳಕಿಗೂ ತುಂಬ ಶೈನಿಂಗ್ ಆಗಿ ಕಾಣಿಸ್ತಿತ್ತು. ಸೊ ತುಂಬ ಹೊತ್ತಾದಮೇಲೆ ಫೈನಲಾಗಿ, ತುಂಬ ದಿನ ಆದಮೇಲೆ ಕಾರ್ ಒಳಗಡೆ ಕೂತಿದ್ದೀವಿ ನಾನು ನನ್ನ ಹಸ್ಬೆಂಡ್. ಸೊ ಹೊರಡಕ್ಕೆ ರೆಡಿ ಆಗ್ತಿದ್ದೀವಿ, ಫೈನಲಿ ಕಾರ್ ನಮ್ಮ ಕೈಗೆ ಬಂತು. ಸೊ ಈಗ ಮಂಡ್ಯ ಬಿಟ್ಟು ಹೊರಟಿದ್ದೀವಿ. ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನಮ್ಮ ಕಾರಲ್ಲಿ ಈ ರೀತಿ ನೈಟ್ ಡ್ರೈವ್ ಹೋಗ್ತಿರೋದು. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊತಿದ್ದೆ. ನಾವು ಮಂಡ್ಯದಿಂದ ಮದ್ದೂರಿಗೆ ಬರ್ತಿದ್ವಿ, ಮದ್ದೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಇನ್ನೂ ತುಂಬ ಕೆಲಸ ಇತ್ತು, ತುಂಬ ಲೇಟ್ ಆಗಿದ್ದರಿಂದ ನಾವು ಒಂದು 2-3 ಕೆಲಸ ಸ್ಕಿಪ್ ಮಾಡಿದ್ವಿ, ಇನ್ನೊಂದು ದಿನ ಬಂದು ಮಾಡೋಣ ಅಂತ ಹೇಳಿ. ಈ ಕೋವಿಡ್ ಸಿಚುವೇಷನಿಂದ ತುಂಬ ಹೊರಗಡೆ ಬರೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ, ಜಾಸ್ತಿ ಓಡಾಡ್ತಿಲ್ಲ ಎಲ್ಲೂ, ಜನ ಜಾಸ್ತಿ ಇರೋ ಕಡೆ. ಇದು KMF ಡೈರಿ, ಅದು ಆನ್ ದಿ ವೇ, ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ. ಅಲ್ಲಿ ಒಂದು ದೇವಸ್ಥಾನ ಕೂಡ ಕಾಣಿಸ್ತು ಅನಿಸುತ್ತೆ ನಿಮಗೆ. ಸೊ ಆನ್ ದಿ ವೇ ಏನೇನು ಸಿಗುತ್ತೆ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಮದ್ದೂರಿಗೆ ಬಂದ್ವಿ. ನಾವು ಮದ್ದೂರಲ್ಲಿ ಪೇಟೆ ಬೀದಿ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗ್ತಿದ್ದೀವಿ. ಮನೆಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡಬೇಕಾಗಿತ್ತು. ಅಲ್ಲಿ ಒಂದು ದಿನಸಿ ಮಾರ್ಟ್ ಅಂತ ಇದೆ, ಟ್ರೆಂಡ್ಸ್ ಹತ್ರ ಬರುತ್ತೆ ಮದ್ದೂರಲ್ಲಿ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ ನಾವು, ಇವಾಗ ಆನ್ ದಿ ವೇ ಇದ್ದೀವಿ. ಇನ್ನೂ 2-3 ಕೆಲಸ ಸ್ಕಿಪ್ ಮಾಡಿದ್ವಿ ಲೇಟಾಗಿತ್ತು ಅಂತ ಹೇಳಿ. ಆಲ್ರೆಡಿ ಹೊಟ್ಟೆ ಕೂಡ ಹಶುವಾಗ್ತಿತ್ತು, ಮನೆಗೆ ಹೋಗಿ ಊಟ ಮಾಡೋದ ಇಲ್ಲೇ ಊಟ ಮಾಡೋದ ಅಂತ ಕೂಡ ಡಿಸ್ಕಸ್ ಮಾಡ್ತಿದ್ವಿ ಹಾಗೆ. ತುಂಬ ನೋಡಿ, ಮೇನ್ ರೋಡಲ್ಲಿ ತುಂಬ ರಶ್ ಇರುತ್ತೆ, ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಸರ್ವಿಸ್ ರೋಡ್ ಅಂತಂದರೆ ಪೇಟೆ ಬೀದಿ ರೋಡಲ್ಲಿ ಬಂದ್ವಿ, ಅಲ್ಲೂ ಕೂಡ ತುಂಬ ವೆಹಿಕಲ್ಸ್ ಇತ್ತು. ರೋಡ್ ಬೇರೆ ತುಂಬ ಚಿಕ್ಕದು, ಬೈಕಲ್ಲಾದರೆ ಮುಂದಕ್ಕೆ ಹೋಗ್ಬೋದು, ಕಾರಲ್ಲಾದರೆ ನಿಧಾನ ಆಗುತ್ತೆ. ಫೈನಲಾಗಿ ನಾವು ದಿನಸಿ ಮಾರ್ಟ್ ಹತ್ರ ಬಂದಿದ್ದೀವಿ. ನಾನಿಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ನಾವು ರಿಟರ್ನ್ ಮನೆಗೆ ಬರೋಷ್ಟರೊಳಗಡೆ ಆಲ್ಮೋಸ್ಟ್ 10:00 ಆಗಿತ್ತು. ಸೊ ಬಂದು ಸ್ಟ್ರೈನ್ ಆಗಿತ್ತು ಓಡಾಡಿ, ಹಾಗಾಗಿ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಮದ್ದೂರಲ್ಲಿರೋದು ಈ ಥರ ಇರೋದು ಇದೊಂದೇ, ಇದು ಬಿಟ್ಟರೆ ಮೋರ್ ಇದೆ, ಬಟ್ ಮೋರ್ಗಿಂತ ನಮಗೆ ಇಲ್ಲೇ ಇಷ್ಟ ಆಗುತ್ತೆ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ನಾವು 4-5 ಮಂತ್ಸಿಂದ ಇಲ್ಲಿ ಶಾಪಿಂಗ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಈಗ ಅಲ್ಲಿಂದ ಹೊರಟು ನಾವು ಹೊಟ್ಟೆ ಹಶುವಾಗ್ತಿತ್ತು ಅಂತ ಹೇಳಿದ್ನಲ್ಲ, ಹೋಟೆಲ್ ಶಿವದಾಸಿಗೆ ಬಂದು ದೋಸೆ ತಿನ್ಕೊಂಡು ಹೊರಟ್ವಿ. ಮನೇಲಿ ಹೋಗಿ ಮಾಡೋಷ್ಟರೊಳಗಡೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಇದು
ಬ್ರಿಡ್ಜು, ಮದ್ದೂರಲ್ಲಿ ಹೊಳೆ ಬರುತ್ತಲ್ಲ ಅಲ್ಲಿ ಬ್ರಿಡ್ಜ್. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಆಲ್ಮೋಸ್ಟ್ 9:30 ಆಗಿದೆ, ನೋಡ್ಬೋದು ನೀವು. ಒಂದು ನಿಮಿಷ ತೋರಿಸ್ತೀನಿ. ಸೊ ಕಾಣಿಸ್ತು ಅಂದ್ಕೊತೀನಿ. ಸೊ ಊಟ ಮಾಡ್ಕೊಂಡು ಬಂದಿದ್ದೀವಿ, ನೀವು ನೋಡಿದ್ರಿ ಆಗಲೇ. ಸೊ ಈಗೇನಿಲ್ಲ, ಜಸ್ಟ್ ಮಲ್ಕೊಳ್ಳೋದಷ್ಟೇ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾರು ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ನನ್ನ ವೀಡಿಯೋಸ್ನ ಮುಂದೆ ನೋಡೋದಕ್ಕೂ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.